ಬರ್ತಿಬಿಡು ಶಾರ್ಟಾಗಿ ಕೇಳಿ. ಸನ್ಮಾನ್ಯ ಸಭಾಪತಿಗಳೇ, 361ನೇ ಪ್ರಶ್ನೆಯನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕೇಳ ಬಯಸುತ್ತೇನೆ. ಸಚಿವರ ಪರವಾಗಿ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸಚಿವರು ಉತ್ತರ ಕೊಟ್ಟಿದ್ದಾರೆ. ಸಚಿವರಿಗೆ 17-18ನೇ ಸಾಲಿನಲ್ಲಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ 30 ಶಾಲೆಗಳಲ್ಲಿ ಉನ್ನತೀಕರಿಸಿದ 11 ಮತ್ತು 11ನೇ ತರಗತಿ ತೆರೀತೀವಿ ಅಂತೇಳಿ ಒಂದು ಬಡ್ಜೆಟ್ಲಿ ತೀರ್ಮಾನ ಆಯಿತು ಸನ್ಮಾನ್ಯ ಸಭಾಪತಿಗಳೇ. ಆ ಪ್ರಕಾರದಲ್ಲಿ ನೀವು 30 ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರಿ. ಇದಕ್ಕೆ ವಿಶೇಷವಾಗಿ ಅಂದು ತಾವೇ ಈ ಇಲಾಖೆ ಸಚಿವರಿದ್ರಿ, ಅದಕ್ಕೆ ವಿಶೇಷವಾಗಿ ನಿಮ್ಗೆ ಅಭಿನಂದಿಸ್ತೇನೆ ನಾನು. ಆದರೆ ನೀವು ಪ್ರಾರಂಭ ಮಾಡಿದಂಥ ಶಾಲೆಗೆ ಕೇವಲ 10 ಶಾಲೆಗೆ ಮಾತ್ರ ಹುದ್ದೆ ಮಂಜೂರಾತಿ ಮಾಡಿದ್ದಾರೆ. ತದನಂತರ ಬಂದ ಸರ್ಕಾರ 20 ಶಾಲೆಗಳಿಗೆ ಹುದ್ದೆನೇ ಮಂಜೂರಾತಿ ಮಾಡಲಿಲ್ಲ. ಇದು ಬಡವರ ಪ್ರತಿಮಾನ್ವಿತ ಮಕ್ಕಳಿಗೋಸ್ಕರ ತಾವು ಮಾಡಿರತಕ್ಕಂಥದ್ದು. ಅದರಿಂದ ಈ 20 ಶಾಲೆಗಳಿಗೆ ಯಾವಾಗ ಹುದ್ದೆ ಮಂಜೂರಾತಿ ಮಾಡ್ತೀರಿ? ಒಂದು. ಮತ್ತು ಇನ್ನೊಂದು, 19-20ನೇ ಸಾಲಿನ ಆಯವ್ಯಯದಲ್ಲಿ ಹಿಂದೆ ಹೋದಂಥ BJP ಸರ್ಕಾರ 100 ವಸತಿ ಶಾಲೆಗಳಲ್ಲಿ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗವನ್ನು 11 ಮತ್ತು 12ನೇ ತರಗತಿ ತೆರಿತೀವಿ ಅಂತ ಹೇಳಿದರು. ಇವತ್ತವರೆಗೂ ಕೂಡ ಅದನ್ನು ಪ್ರಾರಂಭ ಮಾಡಲೇ ಇಲ್ಲ, ಹಂಗೆ ಬಿಟ್ಟೋದ್ರು BJP ಸರ್ಕಾರ. ಬಡವರ ಮಕ್ಕಳಿಗೆ, ಪ್ರತಿಭಾನ್ವಿತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಈ ಸಂಸ್ಥೆನಲ್ಲಿ ಈಗ ಆರ್ಥಿಕ ಇಲಾಖೆಯವರು 23-24ನೇ ಸಾಲಿನ ಆಯವ್ಯಯ ಪೂರ್ಣಗೊಂಡ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಈ 100 ವಸತಿ ಶಾಲೆಗಳಲ್ಲೂ ಕೂಡ ಉನ್ನತೀಕರಿಸಬೇಕು, ಬಡವರ ಮಕ್ಕಳಿಗೆ ವಾಣಿಜ್ಯ ಮತ್ತು ವಿಜ್ಞಾನ ಶಿಕ್ಷಣ ಸಿಗುವಂಗೆ ಮಾಡಬೇಕು. ಅದಕ್ಕೆ ತಾವು ಯಾವಾಗ ಕ್ರಮ ಕೈಗೊಳ್ತೀರಿ ದಯವಿಟ್ಟು ತಿಳಿಸ್ಬೇಕು. ಮಾನ್ಯ ಸಭಾಪತಿಗಳೇ, ಆಗಿನ ಸರ್ಕಾರದಲ್ಲಿ ನಾವು ಎಲ್ಲ 30 ಮೊರಾರ್ಜಿ ವಸತಿ ಶಾಲೆಗಳಿಗೆ ವಿಜ್ಞಾನ ಮತ್ತು ಗಣಿತ ಸರಿಯಾಗಿರಬೇಕು ಮತ್ತು ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು ಅಂದ್ಬಿಟ್ಟು ಉನ್ನತೀಕರಣವನ್ನು ಮಾಡಬೇಕು ಅಂತ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ. ಆ 30ರಲ್ಲಿ 10 ಶಾಲೆಗಳಲ್ಲಿ ಈಗಾಗಲೇ ಪ್ರತಿ ಶಾಲೆಗೆ 9 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಮಂಜೂರಾಗಿದೆ. ಇನ್ನು 20 ಉಳಿದಿದೆ. ಆ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಮಂಜೂರಾತಿಗೆ ಕಾದಿಡಿಸಲಾಗಿದೆ. ಅದನ್ನು ನಾನು ಫಾಲೋಅಪ್ ಮಾಡಿ ಆದಷ್ಟು ಬೇಗ ಶೀಘ್ರದಲ್ಲಿ ಮಾತಾಡಿಸ್ಲಿಕ್ಕೆ ಹಣ ಬಿಡುಗಡೆ ಮಾಡಿಸ್ಲಿಕ್ಕೆ ಕ್ರಮವನ್ನು ಜರುಗಿಸ್ತೀವಿ. ಮಾನ್ಯ ಸಭಾಪತಿಗಳೇ, ಅವರ 2ನೇ ಪ್ರಶ್ನೆಗೆ ಸೈನ್ಸ್ ಆ್ಯಂಡ್ ಕಾಮರ್ಸ್ ಏನು ನೀವು ಕೋರ್ಸಸ್ ಸ್ಟಾರ್ಟ್ ಮಾಡಬೇಕು ಎಲ್ಲ 100 ವಸತಿ ಶಾಲೆಗೆ ಅಂತ ಆವಾಗ ಪ್ರಸ್ತಾವನೆ ಇತ್ತು. ಈಗ ಈ ಆಯವ್ಯಯ ಮುಗಿದ್ಮೇಲೆ ಮುಂದಿನ ಅಕಾಡೆಮಿಕ್ ಇಯರಿಗೆ ಅದನ್ನು ಜಾರಿಗೆ ತರಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ತಗೋತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇದು ಭಾಳ ಪ್ರಮುಖವಾದಂಥ ಏನು ಇಶ್ಯೂವನ್ನು ಮಾನ್ಯ ಸದಸ್ಯರು ಎತ್ತಿದ್ದಾರೆ. ಇದು ಭಾಳ, ಇದು ಮಾಡಿದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಡವ ಮಕ್ಕಳಿಗೆ ಸಹಾಯ ಆಗುತ್ತೆ, ಅವ್ರನ್ನಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವರೇನು ಸಲಹೆ ನೀಡಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಕ್ರಮ ವಹಿಸುವಂತೆ ಜರುಗಿಸ್ತೀವಿ ಅಧ್ಯಕ್ಷ. ಸನ್ಮಾನ್ಯ ಸಭಾಪತಿಗಳೇ, ದಿನಾಂಕ 7 ಜುಲೈ 2023 ಸಮೂಹ 5ರ ಲಿಖಿತ ಮೂಲಕ ಉತ್ತರಿಸಿರುವ ಒಟ್ಟು 79 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಗೂ ದಿನಾಂಕ 12 ಜುಲೈ 2023 ಸಮೂಹ 3ರ ಚುಕ್ಕು ಗೊತ್ತಿನ ಪ್ರಶ್ನೆ 96/754ಕ್ಕೆ ಉತ್ತರವನ್ನು ಸದನದಲ್ಲಿ ಮಂಡಿಸಿದರು. ನನಗೇನು ಹೇಳಿದ್ರೆ ಹೇಳಿ ಮತ್ತು ಸುಮಂತು ಸರ್ ಅನ್ಸ್ತದೆ ಇಲ್ಲ ಕ್ವಶನ್ ಕಾಣಿಸಲು ಬಂದ ಅಂತೇನು ಹೇಳಿದ್ರು ನಾನು ಅಲ್ಲ ಹೇಳಿದೆ ಸರ್, 79 ಬೈಕಿ 70 ಪ್ರಶ್ನೆಗಳು ಉತ್ತರ ಬಂದಿದೆ. ಇನ್ನು 7 ಉಳಿದವು ಫಸ್ಟ್ ಒಟ್ಟು ತರಿಸ್ಕೊಳ್ಳೋದು. ಮಂಜುನಾಥ್ ಭಂಡಾರಿ ಇಲ್ಲ ಮರ್ತಿಬೇಕವ್ರು ಮಾನ್ಯ ಶಾಸಕರಾದ ಶ್ರೀ ಗೋವಿಂದರಾಜ್ ಇಲ್ಲ ಇಲ್ಲ ನೀವು ಕೂಡಿ ಆಮೇಲೆ. ಸನ್ಮಾನ್ಯ ಸಭಾಪತಿಗಳೇ, ದಿನಾಂಕ 27/2023 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಅತಿಥಿ ಶಿಕ್ಷಕರ ಧರಣಿ ಎಂಬ ಶೀರ್ಷಿಕೆಯಡಿಯಲ್ಲಿ ವರದಿಯಾದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಬುಧವಾರ ಧರಣಿ ನಡೆಸಿದ್ದಾರೆ.
ರಾಜ್ಯದ 33,159 ಮಂದಿ ಅತಿಥಿ ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರ ಇದುವರೆಗೂ ಇವರಿಗೆ ಸೌಲಭ್ಯಗಳನ್ನು ನೀಡಿಲ್ಲ. ಕೇವಲ 10,000 ಅಥವಾ 11,000 ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಇವರನ್ನು ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗುತ್ತಿದೆ. ಬಿಡುಗಡೆಗೊಂಡ ನಂತರ ಕೆಲಸಕ್ಕೆ ಅಲೆಯಬೇಕಾಗಿದೆ. ಆದ್ದರಿಂದ ಸರ್ಕಾರ ಇವರುಗಳಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಒದಗಿಸಿ ನಿಗದಿತ ಸಮಯಕ್ಕೆ ವೇತನವನ್ನು ಕೂಡ ಒದಗಿಸುವಂತೆ ಮತ್ತು ಬಾಕಿ ಇರುವ ವೇತನವನ್ನು ಬಿಡುಗಡೆಗೊಳಿಸುವಂತೆ ಈ ಮೂಲಕ ಘನ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಉತ್ತರ ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರಿಸಬಹುದು.